ಯಪ್ಪ, ಯಪ್ಪ ಸರ್ ಕೆಳಗಡೆ ಉರಿತಿದೆ ಸರ್. ಇನ್ನೊಂದು ಗಂಟೆ ಕೂತ್ರೆ ಈ ಸೀಟ್ ಒಂದೇ ಅಲ್ಲ, ಸುತ್ತಮುತ್ತ ಎಲ್ಲಾನು ಸುಟ್ಟೋಗ್ಬಿಡುತ್ತೆ. ಕೂದ್ಲು ಸುಟ್ಟೋದ್ರೆ ಮತ್ತೆ ಬರುತ್ತೆ. ಇಲ್ಲಿ ಯಾವ ಪಾರ್ಟ್ ಸುಟ್ಟೋದ್ರು ಮತ್ತೆ ಬರಲ್ಲ, ಆಲ್ ಔಟ್. ಏನ್ ಸರ್ ಇದು, ಕೆಳಗಡೆ ಬೆಂಕಿ ಹಚ್ಚಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ ಏನು? ಆದ್ರೆ ಅವನ್ ಸಲ ತಗೊಂಡ್ರೆ ನನಗೆ ಈ ಪನಿಷ್ಮೆಂಟ್? ಮತ್ತೆ ನೀನ್ಯಾಕ್ ಶೂರಿಟಿ ಆಗಿದ್ಯಾ ಅಪ್ಪ? ನೀನ್ಯಾಕ್ ಹೆಬ್ಬಟ್ಟ ಹಾಕಿದ್ಯಾ? ಅಯ್ಯೋ, ನೆಗಡಿ ಅವನಿಗೆ ಆದ್ರೆ ನೀನ್ಯಾಕ್ ಸಿಂತಿದ್ಯಾ? ತಲೆ ಹೊಟ್ಟು ಅವನಿಗೆ ಆದ್ರೆ ನೀನ್ಯಾಕ್ ಕರ್ಕೊಂಡೆ? ಅಯ್ಯೋ, ಕೇಳಿದ್ರೆ ಪವನ್ ಫ್ಯಾನ್ ಅಂತೀಯ? ಅಯ್ಯೋ, ನಾನ್ ನಾರ್ಮಲ್ ಆಗಿ ಮೆಂಟಲ್ ಮ್ಯಾನ್, ಒಳ್ಳೆಯವನಾಗಿದ್ರೆ ಜೆಂಟಲ್ಮ್ಯಾನ್, ನಾನು ಮೋಸ ಮಾಡಿದ್ರೆ ಮಾತ್ರ ಡಾಬರ್ ಮ್ಯಾನ್. ಎದ್ದೇಳಿನ, ನಿಂಗೊಂದು ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ದುಡ್ಡು ಅವರಿಂದ ಕೊಡಿಸಿದ್ರು ಸರಿ, ನೀನ್ ಕೊಟ್ಟರು ಸರಿ, ಇಲ್ಲ ಅಂದ್ರೆ ಕಟ್ ಮಾಡ್ತೀನಿ. ಏನ್ ಕತ್ತರಿಸ್ತೀರ ಸರ್? ಕುತ್ತಿಗೆ ಇಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಕಟ್ ಮಾಡ್ತೀನಿ. ಹೋಗೋ. ನಮಸ್ತೆ ಸರ್. ನನ್ ಮೇಲೆ ನಿನ್ ಒಪಿನಿಯನ್? ರಾಜೇಶ್, ರಾಜೇಶ್ ಬಾಯಿ ಲೀನ್ ಸರ್. ಏನಾಯ್ತು? ಕುತ್ಕೋ ಕುತ್ಕೋ. ನನಗೆ ಹೋಗೋಕಲ್ಲ, ಹತ್ರ ಆಗಿದೆ. ಅದಿನ್ನೂ ಆರಾಗಿಲ್ಲಲ್ಲ ಸರ್. ಹೊರಗಡೆ ಹೋಗೋಕಲ್ಲ, ಮೇಲ್ಗಡೆ ಹೋಗೋಕೆ. ಸರ್, ನಿಮ್ಗೆ ಏಡ್ಸ್ ಕ್ಯಾನ್ಸರಾ? ಅಜಯ್ ಅಂತ ಒಂದು ಹೊಸ ರೋಗ ಹುಟ್ಟಿದೆ. ಆ ರೋಗ ಯಾವಾಗ ಬಂದಿದೆ ನಂಗೆ? ಆ ಗೌಡ್ರಿಗೆ ಒಂದ್ ತಿಂಗಳು ದುಡ್ಡು ಕಟ್ಟಿಲ್ಲ ಅಂದ್ರೆ ನಾನು ಸಾಯಿಸ್ಬಿಡ್ತೇನೆ ಅಂತಿದ್ದಾನೆ. ಇಷ್ಟರಲ್ಲಿ ನಾನು ಹೋಗ್ತೀನಿ ಅಂತ ಭಯವಾಗ್ತಿದೆ. ಆಗ ಮಾತಾಡ್ಬೇಡಿ ಸರ್, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನೋಡ್ದ ಕಣಯ್ಯ, ನಿನಗಿರೋ ಪ್ರೀತಿ ನಿಮ್ಮನಿಗಿಲ್ಲ. ಆ ಪ್ರೀತಿಗೆ ಐತಿ. ಇವಾಗ ನೀವ್ ಹೋದ್ರೆ ಆ ಗೌಡ ಇವಾಗ ನನ್ ತಗ್ಲಕ್ ಕುಂತಾನ್ ಸರ್, ದುಡ್ಡು ಕಟ್ಟು ಅಂತ. ಅಷ್ಟಕ್ಕೂ ನಿಮ್ಮನ್ನು ಎಲ್ಲಿದನೀಗ? ಯಾರತ್ರ ಸಾಲ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತಾನೆ ಸರ್. ಅದೇ ಸಾಲ ಹೇಗೆ ತೀರಿಸ್ಬೇಕು ಅಂತ ಯೋಚನೆ ಮಾಡ್ತಾ. ಸಾಲ ಹೇಗೆ ತೀರಿಸ್ಬೇಕಂತ ಯೋಚಿಸ್ತಾ ಇದ್ದಾನ? ಏನ್ ಸ್ಟ್ಯಾಪ್ ಸಿಕ್ಕಿದ್ರು? ಏನೇ ಕರೆಂಟ್ ಶಾಕ್ ಹೊಡೆದಿರೋ ತರ ಹಂಗೆ ನೋಡ್ತವನೆ. ಹೇ, ನಿನ್ ಅಂದ ನೋಡಿ ಶಾಕ್ ಹೊಡ್ದಂಗಿದೆ ಅವನಿಗೆ ಅಲ್ವಾ? ಹೀರೋ ತರ ಚೆನ್ನಾಗಿದ್ದಾನೆ. ಹೌದಾ? ಹೌದು, ನಮ್ ಹೀರೋನ ನನ್ನಿಂದೆ ಓಡಾಡಿಸ್ತೀನಿ ನೋಡು. ಹೌದಾ? ಓಕೆ. ಫೋನ್ ಮಾಡಿ ಅವಸರ ಬಂದಾಗ. ಬಾಯ್ ಬಾಯ್. ಎಲ್ಲೋಗ್ತೀಯ ಚಿಟ್ಟೆ.